ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ವೀಡಿಯೋನಲ್ಲಿ ಹೆಣ್ಮಕ್ಳಿಗೆ ತುಂಬಾ ಯೂಸ್ ಆಗೋ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ಕೋತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಖಂಡಿತ ಯೂಸ್ ಆಗುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೊದಲನೇ ಟಿಪ್ ಏನಂದರೆ ಕೆಲವೊಂದು ಟೀ ಶರ್ಟ್ಗಳಾಗಿರ್ಬೋದು ಹಾಗೆ ಈ ರೀತಿಯ ಕುರ್ತಾಗಳಾಗಿರ್ಬೋದು ನೆಕ್ ಬಂದು ತುಂಬ ಅಗಲವಾಗಿರುತ್ತೆ ಹಾಗೆ ತುಂಬ ಡೀಪ್ ಅನಿಸ್ತಾ ಇರುತ್ತಲ್ಲ ಆ ರೀತಿಯ ನೆಕ್ ಇರೋ ಅಂಥದಕ್ಕೆ ನೋಡಿ ಹೀಗೆ ಫ್ರಂಟಲ್ಲಿ ಮಧ್ಯಭಾಗಕ್ಕೆ ನೋಡಿ ಈ ರೀತಿ ಬೆರಳು ಇಟ್ಕೊಂಡು ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಒಂದ್ರ ಮೇಲೊಂದಲ್ಲ ಒಂದ್ರ ಪಕ್ಕದಲ್ಲಿ ಒಂದು ನೀವು ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿಬಿಟ್ಟು ಹಿಂಭಾಗಕ್ಕೆ ಪಿನ್ ಹಾಕ್ಕೋಬೇಕು ಆದರೂ ಹಾಕ್ಕೋಬೋದು ಇಲ್ಲಾಂದರೆ ದಾರದಲ್ಲಿ ಸ್ಟಿಚ್ ಸಹ ಮಾಡ್ಕೋಬೋದು ನೋಡಿ ಹೀಗೆ ಒಂದರ ಪಕ್ಕ ಒಂದು ಈ ರೀತಿ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಮಧ್ಯಕ್ಕೆ ಇಟ್ಕೊಳ್ಳಿ ನಿಮಗೆ ಒಂದು ಡಿಸೈನ್ ಫಾರ್ಮ್ ಆಗುತ್ತೆ ನಿಮಗೆ ಅದು ಏನು ನೀವು ಏನೋ ಮಾಡಿದ್ದೀರಾ ಅಂತಲೂ ಅನಿಸಲ್ಲ ಯಾವುದೋ ಒಂದು ಡಿಸೈನ್ ರೀತಿಯೇ ಕಾಣಿಸುತ್ತೆ ಕರೆಕ್ಟಾಗಿ ಹಿಂಭಾಗಕ್ಕೆ ಎರಡನ್ನೂ ನಾವು ಫೋಲ್ಡ್ ಮಾಡಿರೋದ್ರಿಂದ ಎರಡನ್ನೂ ಸೇರಿಸಿ ಒಂದು ಪಿನ್ನನ್ನು ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ ಅರ್ಜೆಂಟ್ ಇದ್ದರೆ ನೀವು ಪಿನ್ನನ್ನು ಹಾಕ್ಕೊಳ್ಳಿ ಇಲ್ಲ ನಿಮಗೆ ಟೈಮ್ ಇದೆ ಅಂತಂದರೆ ದಾರದಲ್ಲಿ ನೀವು ಸ್ಟಿಚ್ ಸಹ ಮಾಡ್ಕೋಬೋದು ಆ ಒಂದು ಎರಡನ್ನೂ ಸೇರಿಸ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೋಡಿ ಎಷ್ಟು ನೀಟಾಗಿ ಒಂದು ಡಿಸೈನ್ ರೀತಿ ಕಾಣಿಸುತ್ತೆ ಹಾಗೆ ಆ ಡೀಪ್ ಸಹ ನಿಮಗೆ ಕಡಿಮೆ ಆಗುತ್ತೆ ಆ ಒಂದು ಸೈಡಲ್ಲೂ ಸಹ ಅಗ್ಲ ಇದ್ದರೆ ಅದು ಕಡಿಮೆ ಆಗುತ್ತೆ ಟ್ರೈ ಮಾಡಿ ನೋಡಿ ಟಿ ಶರ್ಟ್ ಮೇಲೂ ಸಹ ನೀವು ಇದನ್ನು ಟ್ರೈ ಮಾಡ್ಬೋದು ಕೆಲವೊಂದು ಟೀ ಶರ್ಟಲ್ಲೂ ಡೀಪ್ ಆಗಿರುತ್ತಲ್ಲ ಅದು ಕಡಿಮೆ ಆಗುತ್ತೆ ತುಂಬ ಜನ ಹೆಣ್ಮಕ್ಳಿಗೆ ಮೇಕಪ್ ಮಾಡ್ಕೊಳ್ಳೋ ಅಂಥ ಅಭ್ಯಾಸ ಇರೋವಂಥವ್ರಿಗೆ ಕಣ್ಣಿಗೆ ಐಲೈನರೆಲ್ಲ ಹಾಕ್ಕೊಳ್ಳೋ ಅಭ್ಯಾಸ ಇರುತ್ತೆ ನಾವು ಮೇಕಪ್ನ ರಿಮೂವ್ ಮಾಡೋ ಟೈಮಲ್ಲಿ ಈ ಐಲೈನರನ್ನು ನೀಟಾಗಿ ಒರೆಸಿ ತೆಗಿಬೇಕಾಗತ್ತೆ ಇಲ್ಲ ಅಂತಂದರೆ ಕಣ್ಣಿನ ಸುತ್ತ ನಿಮಗೆ ಕಪ್ಪು ಕಪ್ಪಾಗಿ ಫಾರ್ಮ್ ಆಗಿಬಿಡುತ್ತೆ ಡಾರ್ಕ್ ಸರ್ಕಲ್ ಅಂತಾರಲ್ಲ ಫಾಮ್ ಆಗಿಬಿಡತ್ತೆ ಹಾಗಾಗಿ ನೀಟಾಗಿ ಒರೆಸ್ಕೋಬೇಕು ಅದನ್ನು ಒರೆಸ್ಕೊಳ್ಳೋಕ್ಕೆ ಕೆಲವರು ಮೇಕಪ್ ರಿಮೂವರ್ಗಳನ್ನೆಲ್ಲ ಯೂಸ್ ಮಾಡ್ತಾರೆ ಆ ರೀತಿದೆಲ್ಲ ಏನು ಯೂಸ್ ಮಾಡಿದೆ ನೋಡಿ ಹೀಗೆ ಕೇವಲ ಸ್ವಲ್ಪ ವ್ಯಾಸ್ಲೀನನ್ನು ಒಂದು ಸ್ವಲ್ಪ ಕಾಟನ್ ಮೇಲೆ ಅಪ್ಲೈ ಮಾಡಿಕೊಂಡು ನೀವು ಕಣ್ಣಿನ ಸುತ್ತ ನಿಮಗೇನು ಕಪ್ಪಾಗಿ ಆ ಒಂದು ಐಲೇನನ್ನು ನೀವು ನೀರಲ್ಲಿ ತೊಳೆದ ತಕ್ಷಣ ಕಣ್ಣಿನ ಸುತ್ತ ಕಪ್ಪಾಗುತ್ತಲ್ಲ ಅದನ್ನೆಲ್ಲ ಈ ರೀತಿ ಕಾಟನಲ್ಲಿ ಈ ರೀತಿ ನೀಟಾಗಿ ಒರೆಸ್ಕೊಂಬಿಡಿ ಅಂದರೆ ನೀವು ನೀರಲ್ಲಿ ತೊಳೆಯೋಕ್ಕೂ ಮುಂಚೆಯೇ ಈ ರೀತಿ ಒರೆಸ್ಬಿಟ್ರೆ ಆ ಒಂದು ಸುತ್ತ ನಿಮಗೆ ಕಪ್ಪಾಕೋದು ಕಡಿಮೆ ಆಗುತ್ತೆ ಹಾಗಾಗಿ ಇದೊಂದು ತುಂಬಾ ಈಸಿ ಮೆಥೆಡು ವ್ಯಾಸ್ಲೀನ್ ಇದ್ದರೆ ಆರಾಮಾಗಿ ನೀವು ಇದನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು ಮೂರನೇ ಟಿಪ್ ಏನಪ್ಪ ಅಂತಂದರೆ ಕೆಲವೊಂದು ಸರ್ತಿ ಆ ಒಂದು ಕಿವಿಯ ಓಲೆಯ ಹಿಂಭಾಗದ ತಿರು ಏನಿರುತ್ತೆ ಅಥವಾ ತಿರ್ಗಾಣಿ ಅಂತ ಏನು ಕರಿತೀವಿ ಅವುಗಳು ಲೂಸ್ ಆಗಿಬಿಡುತ್ತೆ ನಾವು ಹಾಕ್ಕೊಂಡಾಗ ಎಲ್ಲಾದರೂ ಬಿದ್ದೋಗುತ್ತಾ ಅಂತ ಭಯ ಆಗ್ತಾ ಇರುತ್ತೆ ಹಾಕೋವಾಗ ಟೈಟಾಗೇ ಇರುತ್ತೆ ಸ್ವಲ್ಪ ಹೊತ್ತಿಗೆಲ್ಲ ಅದು ಲೂಸ್ ಆಗಿಬಿಡತ್ತೆ ಹಾಗಾಗಿ ಆ ರೀತಿ ನಿಮಗೂ ನಿಮ್ಮ ಒಂದು ಇಯರಿಂಗ್ಸ್ಗಳಿಗೂ ಏನಾದರೂ ಆಗ್ತಾಯಿದ್ರೆ ಈ ಒಂದು ಮೆಥಡನ್ನು ಟ್ರೈ ಮಾಡ್ಬೋದು ಇದು ಕೇವಲ ಒಂದು ಅಷ್ಟೇ ಅಲ್ಲ ನೀವು ನತ್ತುಗಳಿರುತ್ತಲ್ಲ ಅದು ಅಷ್ಟೇ ತಿರ್ಗಾಣಿಗಳು ಸ ಕೆಲವೊಂದು ಸರ್ತಿ ಲೂಸ್ ಆಗಿಬಿಟ್ಟಿರುತ್ತೆ ಆವಾಗ ನೋಡಿ ಈ ರೀತಿ ಒಂದು ಬೆಳ್ಳುಳ್ಳಿಯ ಎಸೆಲನ್ನು ತಗೊಳ್ಳಿ ಅದಕ್ಕೆ ಆ ತಿರ್ಗಾಣಿಗಳನ್ನು ಒಂದು ನಿಮಿಷ ಅದರಲ್ಲೇ ಬಿಡಿ ಈ ರೀತಿ ಹಾಕ್ಬಿಟ್ಟು ಒಂದು ನಿಮಿಷ ಅದರಲ್ಲೇ ಇರಲಿ ನಂತರ ನೀವು ಅದನ್ನು ತೆಗೆದುಬಿಟ್ಟು ಯೂಸ್ ಮಾಡೋದ್ರಿಂದ ನೀವು ಹಾಕ್ಕೊಂಡಾಗ ಟೈಟಾಗಿ ಕೂತ್ಕೊಳ್ಳುತ್ತೆ ಅಷ್ಟು ಸುಲಭವಾಗಿ ಅದು ಲೂಸ್ ಆಗೋದಿಲ್ಲ ಇದನ್ನು ನಾನು ಮುಂಚೆಯೇ ಹೇಳ್ದಂಗೆ ನೀವು ಮೂಗ್ನತ್ತುಗಳ್ಗೂ ಸಹ ನೀವು ಯೂಸ್ ಮಾಡ್ಬೋದು ಅಂದರೆ ಒಂದು ನಿಮಿಷಗಳ ಕಾಲ ಆ ಒಂದು ಎಸಲಲ್ಲೇ ಅದನ್ನು ಬಿಡಿ ನಂತರ ನೀವು ಹಾಕ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ನಿಮಗೆ ಆ ಒಂದು ಓಲೆ ಉದುರೋಗುತ್ತೆ ಅನ್ನೋ ಭಯ ಇರೋದಿಲ್ಲ ಕೆಲವರು ಏನು ಮಾಡ್ತಾರೆ ಅಂದರೆ ಆ ತಿರುಗಾಣಿಗಳಿಗೆ ಸ್ವಲ್ಪ ಹತ್ತಿನ ಬಿಟ್ಟು ಸಹ ಹಾಕೋತಾರೆ ನೀವು ಅದಕ್ಕಿಂತ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಈಸಿ ಮೆಥಡು ಬೆಳ್ಳುಳ್ಳಿನಲ್ಲಿ ಇಟ್ಟುಬಿಟ್ಟು ಒಂದು ನಿಮಿಷ ನಂತರ ಹಾಕ್ಕೊಳ್ಳೋದು ಅಷ್ಟೇ ಸಾಮಾನ್ಯವಾಗಿ ನಾವು ಬ್ಲೌಸ್ಗಳನ್ನು ನಾರ್ಮಲಾಗಿ ಹೇಗೆ ಮಾಡಿಸ್ತೀವೋ ಆಗಲಿ ಮಡ್ಚಿ ಇಟ್ಬಿಡ್ತೀವಿ ಈ ಒಂದು ಉಕ್ಸ್ಗಳೇನಿರುತ್ತೆ ಬ್ಲೌಸ್ಗಳಲ್ಲಿ ಹಾಕಿರೋ ಅಂಥದ್ದು ಅಕಸ್ಮಾತು ತುಕ್ ಹಿಡಿದ್ರೆ ಅದು ಚೆನ್ನಾಗಿರೋ ಇದು ಹಾಕಿಲ್ಲ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ತುಕ್ಕ ಹಿಡಿಯುತ್ತೆ ಕ್ವಾಲಿಟಿ ಚೆನ್ನಾಗಿರೋದಾದರೆ ನೀವು ಎಷ್ಟು ವರ್ಷ ಇಟ್ಟರು ಅಷ್ಟು ಬೇಗ ಅದು ತುಕ್ಕಿ ಹಿಡಿಯೋದಿಲ್ಲ ನೋಡಿ ಕ್ವಾಲಿಟಿ ಚೆನ್ನಾಗಿಲ್ದೇ ಇರೋದು ಹಾಕಿ ನಿಮ್ಗೆ ಏನಾದರೂ ಹಿಡಿತು ಅಂದರೆ ಇನ್ನೊಂದು ಕಡೆ ಭಾಗಕ್ಕೂ ಸಹ ಅದರ ಒಂದು ಕಲ್ಲರು ಅಂಟ್ಕೊಂಡ್ಬಿಡತ್ತೆ ಆ ರೀತಿ ಆಗಬಾರ್ದು ಅಂತಂದರೆ ಈ ಒಂದು ಬ್ಲೌಸಿನ ಉಗಿಸಿರೋ ಭಾಗ ಏನಿರುತ್ತೆ ಆ ಕಡೆಗೆ ಒಂದು ಪೇಪರನ್ನು ಕಟ್ ಮಾಡಿ ಕಟ್ ಮಾಡಿಬಿಟ್ಟು ಇಡಿ ನೀವು ಈ ರೀತಿ ನೋಡಿ ಆ ಉಕ್ಸು ಉಕ್ಸ್ ಮೇಲೆ ಆ ಪೇಪರು ಈ ರೀತಿ ಕೂತ್ಕೋಬೇಕು ಬೇರೆ ಕಡೆಗೆ ಆ ಒಂದು ಏನಾದರೂ ತುಕ್ಕಿಡಿದ್ರು ಸಹ ಬೇರೆ ಕಡೆಗೆ ಆಗದೆ ಇರೋ ರೀತಿ ನಾವು ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಇಡೋದ್ರಿಂದ ನೀಟಾಗಿ ಬ್ಲೌಸ್ನ ಇಟ್ಕೋಬೋದು ಕೆಲವೊಂದು ಸರ್ತಿ ವಾಚ್ಗಳನ್ನು ಹಾಕ್ಕೊಂಡಾಗ ನಿಮ್ಗೆ ಏನಾದರೂ ಲೂಸ್ ಇದ್ದರೆ ಆ ವಾಚು ಕರೆಕ್ಟಾಗಿ ನಾವು ಹಾಕ್ಕೊಂಡಿರೋ ಹತ್ರ ನಿಲ್ಲೋದೇ ಇಲ್ಲ ಅದು ಆ ಒಂದು ಇದು ನಿಮಗೆ ನೀಟಾಗಿ ನಿಲ್ಲಬೇಕು ಅಂತಂದರೆ ತುಂಬ ಈಸಿಯಾಗಿ ಒಂದು ಸ್ವಲ್ಪ ಡಬಲ್ ಸೈಡ್ ಗಮ್ ಟೇಪನ್ನು ಕಟ್ ಮಾಡ್ಕೊಳ್ಳಿ ಆ ಡಬಲ್ ಸೈಡ್ ಗಮ್ ಟೇಪನ್ನು ನೀಟಾಗಿ ಆ ಒಂದು ವಾಚಿನ ಹಿಂಭಾಗಕ್ಕೆ ಅಂಟಿಸ್ಬಿಟ್ಟು ನಮ್ಮ ಕೈ ಮೇಲೆ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಅದು ನಾವು ಎಲ್ಲಿ ಹಾಕ್ಕೊಂಡಿರ್ತೀವೋ ಅಲ್ಲೇ ಇರುತ್ತೆ ಅಲ್ಲಾಡೋದಿಲ್ಲ ನೆಕ್ಸ್ಟು ನೋಡಿ ಈ ರೀತಿಯ ಆರ್ಟಿಫಿಷಿಯಲ್ ಯಾವುದಾದ್ರು ನೀವು ಜ್ಯುವೆಲ್ರಿ ತೊಗೊಂಡಿದ್ರೆ ತುಂಬ ದಿನ ಆಗಿ ಅದನ್ನು ಮೂಲೆಯಲ್ಲಿ ಇಟ್ಬಿಟ್ಟಿದ್ರೆ ಒಂಥರ ಆಗಿಬಿಟ್ಟಿರುತ್ತೆ ಆ ಸ್ಟೋನ್ಸ್ ಎಲ್ಲ ಒಂಥರ ಡಲ್ಲಾಗಿರುತ್ತೆ ಇದು ಹಾಗೆಯೇ ನಾನು ಇವತ್ತು ಹಾಕ್ಕೊಳ್ಳೋಣ ಅಂತ ತೆಗೆದ್ರೆ ತುಂಬ ಒಂಥರ ಶೈನಿಂಗೇ ಇಲ್ದಂಗೆ ಕಾಣಿಸ್ತಾ ಇತ್ತು ಹಾಗಾಗಿನೇ ನಾನು ಆಗಿ ಯಾವಾಗಲೂ ಈ ರೀತಿ ಟಿಪ್ಪನ್ನ ಟ್ರೈ ಮಾಡ್ತೀನಿ ಸೊ ನೋಡಿ ಒಂದು ಟ್ರಾನ್ಸ್ಪರೆಂಟ್ ನೈಲ್ ಪಾಲಿಷನ್ನ ಕಂಪ್ಲೀಟಾಗಿ ನಾನು ಅದರ ಮೇಲೆ ಹಚ್ಚಿದೆ ಅದು ಎಷ್ಟು ಡಲ್ಲಾಗಿತ್ತು ತುಂಬ ಚೆನ್ನಾಗಿ ಶೈನಿಂಗ್ ಬಂತು ಆರ್ಟ್ ನೈಲ್ ಹಚ್ಚಿದ ಮೇಲೆ ಸೊ ನೋಡಿ ಈ ಟಿಪ್ ನೀವು ಟ್ರೈ ಮಾಡ್ಬೋದು ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ ಆರ್ಟಿಫಿಷಿಯಲ್ ಜುವೆಲ್ಲರಿಗಳನ್ನು ಅಂದರೆ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಅಂತ ತೊಗೊಂಡ್ರೆ ಸಾಮಾನ್ಯವಾಗಿ ತುಂಬ ಕಡಿಮೆ ತಿರುಗಾಣಿ ಅಥವಾ ತಿರುಪಗಳು ಬರೋದು ಇದಕ್ಕೆ ಬರೋದೇನೆಂದರೆ ಹೀಗೆ ಸಿಗಸ್ಕೊಳ್ಳೋ ರೀತಿ ಈ ರೀತಿದು ಬರುತ್ತೆ ನೋಡಿ ಹೀಗೆ ಈ ರೀತಿದು ಈ ಒಂದು ಇಯರಿಂಗ್ಸಲ್ಲಿ ಒಂದು ಇದೆ ಇನ್ನೊಂದ್ರದ್ದು ಎಲ್ಲೋ ಮಿಸ್ ಆಗಿಬಿಟ್ಟಿದೆ ಈಗ ನನಗೆ ಸಡನ್ನಾಗಿ ಅದು ಬೇಕು ಹಾಗಾಗಿ ಅರ್ಜೆಂಟಾಗಿ ಅದು ಬೇಕಾಗಿರೋದ್ರಿಂದ ನಾನು ಈಸಿಯಾಗಿ ಒಂದು ಟಿಪ್ಪನ್ನು ಟ್ರೈ ಮಾಡಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಏನಂದರೆ ಎರೇಸರ್ ತೊಗೊಳ್ಳಿ ಈ ಎರೇಸರ್ನ ಸ್ವಲ್ಪ ಭಾಗನ ನಾವು ಕಟ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ತುಂಬ ದಪ್ಪ ಇರಬಾರ್ದು ಹಾಗಂತ ತುಂಬ ತೆಳ್ಳಗೂ ಇರಬಾರ್ದು ಸ್ವಲ್ಪ ಭಾಗನ ನೋಡಿ ಹೀಗೆ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ಇಷ್ಟು ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಪ್ಲೇನ್ ರಬ್ಬರ್ ಇದ್ದರೆ ಬೆಟರು ನನ್ನ ಹತ್ರ ಇದು ಇದಿರೋದ್ರಿಂದ ನಾನು ಅರ್ಜೆಂಟ್ಗೆ ಇವಾಗ ಅದನ್ನೇ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಹಿಂಭಾಗಕ್ಕೆ ಚುಚ್ಕೊಳ್ಳೋದ್ರಿಂದ ನಮಗೆ ಅದು ಈ ರೀತಿ ಯೂಸ್ ಆಗತ್ತೆ ನೋಡಿ ಕೆ ಹಿಂದೆಗಡೆ ಕೊಟ್ಟಿರೋದು ನಿಮಗೆ ಬಿದೋಗಿದ್ರು ಸಹ ಈ ರೀತಿ ನಾವು ಯೂಸ್ ಮಾಡ್ಕೋಬೋದು ಇರೇಸರ್ ಇದ್ದರೆ ನೆಕ್ಸ್ಟ್ ಟಿಪ್ ಏನಂದರೆ ಈ ಟಿಪ್ಪನ್ನ ಎಲ್ಲರೂ ಟ್ರೈ ಮಾಡ್ಬೋದು ಯಾಕಂದರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಜನರಿಗೆ ತುಟಿಗಳು ತುಂಬ ಕಪ್ಪಗಿರುತ್ತೆ ಜೊತೆಗೆ ಚರ್ಮ ಎಲ್ಲ ಎದ್ದಂಗೆ ಎದ್ದಂಗೆ ಆಗ್ತಾ ಇರತ್ತಲ್ಲ ಈ ಒಂದು ಮೆಥಡನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಾಗತ್ತೆ ಕಲ್ಲರ್ ಸಹ ಬರುತ್ತೆ ತುಟಿ ಕಪ್ ಆಗಿದ್ರೆ ಆ ಕಪ್ಪು ತನ ಎಲ್ಲ ಹೋಗುತ್ತೆ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ ಏನು ಏನು ತೊಗೋಬೇಕಂದ್ರೆ ಎರಡೇ ಇಂಗ್ರೀಡಿಯೆಂಟು ಜಾಸ್ತಿ ಏನೂ ಇಲ್ಲ ಒಂದು ಚಮಚದಷ್ಟು ಚಿಕ್ಕ ಚಮಚ ಅದು ತೊಗೊಂಡಿರೋದು ನಾನು ಚಮಚದಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಜೊತೆಗೆ ಅದಕ್ಕೆ ಸೇಮು ಒಂದು ಚಮಚದಷ್ಟು ಜೇನುತುಪ್ಪನ ಹಾಕ್ಕೋಬೇಕು ಆ ಸಕ್ಕರೆ ಎಷ್ಟು ತೊಗೊತಿರೋ ಅಷ್ಟೇ ಜೇನುತುಪ್ಪನೂ ಹಾಕ್ಕೊಳ್ಳಿ ತುಂಬ ತೆಳು ಕಲಿಸ್ಕೋಬಾರ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಒಂದು ಸ್ಕ್ರಬ್ಬರ್ ರೀತಿ ರೆಡಿ ಮಾಡ್ಕೋಬೇಕು ಇದು ಈ ರೀತಿ ರೆಡಿ ಆಗಿರೋದನ್ನು ನೀವು ಡೈಲಿ ನೈಟು ಡೈಲಿ ಮಾಡಿ ಏನೂ ತೊಂದರೆ ಇಲ್ಲ ಡೈಲಿ ನೈಟು ಆ ಒಂದು ತುಟಿಗಳ ಮೇಲೆ ಒಂದು ಎರಡು ಮೂರು ನಿಮಿಷ ರಬ್ ಮಾಡಬೇಕು ಅಷ್ಟೇ ನೀಟಾಗಿ ಈ ರೀತಿ ರಬ್ ಮಾಡಿಕೊಂಡು ನಾರ್ಮಲ್ ಆಗಿ ಟ್ಯಾಪ್ ವಾಟರಲ್ಲಿ ವಾಶ್ ಮಾಡಿಬಿಟ್ರೆ ಸಾಕು ವಾಶ್ ಮಾಡಿಬಿಟ್ಟು ನೀವು ಯಾವ ಲಿಪ್ ಬಾಮ್ ಹಚ್ತೀರಾ ಅಥವಾ ಲಿಪ್ ಬಾಮ್ ಇಲ್ಲ ಅಂದರೂ ಪರವಾಗಿಲ್ಲ ಮನೆಯಲ್ಲಿ ತುಪ್ಪ ಇರುತ್ತಲ್ಲ ಅಡುಗೆ ಮನೆಯಲ್ಲಿ ಅದನ್ನು ಸಹ ಸ್ವಲ್ಪ ಅಪ್ಲೈ ಮಾಡ್ಕೋಬೋದು ಆ ತುಟಿಗಳು ತುಂಬ ಸಾಫ್ಟ್ ಆಗೂ ಇರುತ್ತೆ ಆ ತುಟಿಗಳ ಮೇಲೆ ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ ಕಪ್ಪಾಗಿದ್ದರೆ ಅದು ಸಹ ಅಲ್ಲೂ ಆಗುತ್ತೆ ಖಂಡಿತ ಟ್ರೈ ಮಾಡಿ ಯೂಸ್ ಆಗುತ್ತೆ ಯಾರು ಬೇಕಾದರೂ ಇದನ್ನು ಟ್ರೈ ಮಾಡ್ಬೋದು ಇದನ್ನು ನೀವು ಡೈಲಿ ಸಹ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಇವತ್ತಿನ ಈ ವಿಡಿಯೋನಲ್ಲಿ ತೋರಿಸಿರುವಂಥ ಟಿಪ್ಸ್ಗಳೆಲ್ಲ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ ಆಗಿದೆ ಅನಿಸಿದ್ರೆ ನನ್ನ ವೀಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ